ಅದ್ರ ಬಗ್ಗೆ ನಾನು ಹೆಚ್ಚು ವ್ಯಾಖ್ಯಾನ ಮಾಡೋದಾಗಲಿ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕಾಗಲಿ ಹೋಗಲಿ. ಸರ್, ಆದರೆ ನೀವು ಹೇಳ್ತೀರಾ, ವೈಯಕ್ತಿಕ ಬಿಟ್ಟರೆ ಒಂದು ಪಕ್ಷ ಅಂದಮೇಲೆ ಅವ್ರದ್ದೇ ಆದ ಹೈಕಮಾಂಡ್ ಇರುತ್ತೆ, ಒಂದು ವ್ಯವಸ್ಥೆ ಇರುತ್ತೆ, ಯಾರದೇ ಆಯ್ಕೆ ಮಾಡ್ತಾರೆ. ಈ ರೀತಿ ಸಮುದಾಯಕ್ಕೆ ಒಬ್ಬೊಬ್ಬರು ಸ್ವಾಮೀಜಿಗಳು ಈ ರೀತಿ ಬಹಿರಂಗವಾಗಿ ಬಂದು ಒಂದು ಹೇಳಿಕೆಯನ್ನು ಕೊಟ್ಟರೆ ಯಾವ ರೀತಿ ಸಂದೇಶ ಕೊಟ್ಟಂಗಾಗುತ್ತೆ ಅಂತ ನೋಡ್ರಿ. ಅವರು ಒಬ್ರು ಸ್ವಾಮೀಜಿ ಆದ ಕ್ಷಣಕ್ಕೆ ಅವರಿಗೆ ಸ್ವತಂತ್ರ ಇಲ್ಲ ಅಂತ, ಅವರು ಸ್ವತಂತ್ರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರು ಕೂಡ ಹಾಕಿ ಬೇರೆಯವ್ರು ಮಾತಾಡ್ಬೋದು, ಅವ್ರು ಮಾತಾಡ್ಬಾರ್ದು. ಅವರೇನ ಯಾವುದೋ ಒಂದು ಸಂದರ್ಭದಲ್ಲಿ ಹೊರ ಹಾಕಿದ್ದಾರೆ ಹೊರತು ಅದಕ್ಕೆ ಅನ್ಯತಾ ಭಾವಿಸುವಂತದ್ದು ಏನಿಲ್ಲ. ಈಗ ನಿನ್ನೆ ಲಿಂಗಾಯತ ಸ್ವಾಮಿಗಳು ಒಬ್ರು ಅವರು ನಮ್ಮ ಸಮುದಾಯ ಕೂಡ ನಾನು ಹೇಳಿದ್ರಿ, ಎಲ್ರು ಮಾಡ್ರಿ, ಒಬ್ರು ಯಾಕೆ ಮಾಡ್ತೀರಿ, ಎಲ್ರು ಮಾಡ್ರಪ್ಪ. ನನ್ನ ಆಸೆ ಅದು, ನನ್ನ ಆಸೆ ಏನು, 33 ಜನರನ್ನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಾನು ಕೆ ಎನ್ ರಾಜಣ್ಣ ಅವ್ರಿಗೂ ಮಾತಾಡಕ್ ಹೋಗೋದಿಲ್ಲ, ಮಂಜು ವಿಚಾರ ಮಾತಾಡಕ್ ಆಗೋದಿಲ್ಲ. ನನಗೆ ಅದು ಯಾವುದು ಪ್ರಸ್ತುತ ಅಲ್ಲ. ನನಗಿಷ್ಟೇ ನನ್ನ ವಿಚಾರ, ಜನ ಗೌರವ ಕೊಟ್ಟು ನಿಮಗೆ ಆಶೀರ್ವಾದ ಮಾಡಿದ್ದಾರೆ, ನೀವು ಅದಕ್ಕೆ ತಕ್ಕಾಗಿ ನಡ್ಕೊಳ್ಳುವಂತ ನಡವಳಿಕೆಗಳನ್ನ ಸರಿಯಾದ ರೀತಿಯಲ್ಲಿ ಜನರ ಗುಣವನ್ನಿಸುವಂತ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿ ಅಂತ ಹೇಳಿ ಎಲ್ಲರಲ್ಲೂ ಕೂಡ ವಿನಮ್ರವಾಗಿ ವಿನಂತಿಯನ್ನ ಮಾಡಬಹುದು. ಈ ರೀತಿ ಬೆಳವಣಿಗೆ ಪಕ್ಷ ಮತ್ತೆ ಸರ್ಕಾರಕ್ಕೆ ಒಂದು ರೀತಿ ಮುಜುಗರ ಡ್ಯಾಮೇಜ್ ಆಗುವಂತದ್ದು, ಯಾಕಂದ್ರೆ ನೀವು ಒಂದು ವರ್ಷ ಪೂರ್ಣಗೊಳಿಸಿದ್ರೆ. ನನಗೆ ಅಷ್ಟೊಂದು ಮಾಹಿತಿ ಇಲ್ಲ, ನಾನು ಅಷ್ಟೊಂದು ದೊಡ್ಡವನಲ್ಲ, ದೊಡ್ಡ ದೊಡ್ಡವರಿದ್ದಾರೆ ದೊಡ್ಡವನ್ನ ಕೇಳ್ಬೋದು. ಸ್ವಾಮೀಜಿಗಳ ಅಭಿಪ್ರಾಯ ಅದು ಅವ್ರನ್ನ ಕೇಳಬೇಕು, ನಾನು ಹೆಂಗ್ ಹೇಳಕ್ಕಾಗುತ್ತೆ ಅವ್ರ ಹೇಳಿರೋ ಹೇಳಿಕೆನ. ನಾನೇನು ಇರ್ಲಿಲ್ಲ, ನಾನು ಮಾಧ್ಯಮಗಳನ್ನು ನೋಡಿದ್ದೀನಿ, ನೀವೆಲ್ಲ ಹೇಳಿದ್ದೀರಿ ಆ ವಿಚಾರನ, ಅಷ್ಟು ಬಿಟ್ಟರೆ ನನಗೇನು ಗೊತ್ತಿಲ್ಲ. ಸಾಂದರ್ಭಿಕವಾಗಿ ಕೆಲವು ಮಾತುಗಳನ್ನು ಆಡಿದ್ದಾರೆ. ಸರ್, ಚಂದ್ರಶೇಖರ ಸ್ವಾಮೀಜಿಯವರ ಹೇಳಿಕೆಗೆ ಸಿಎಂ ಮತ್ತೆ ಗೃಹ ಸಚಿವರು ಡೆಲ್ಲಿಯಲ್ಲಿ ಮಾತಾಡ್ಕೊಳ್ತಾರೆ, ಇದು ಹೇಳಿಕೊಟ್ಟು ಹೇಳಿಸಿದಂತ ಹೇಳಿಕೆ ಇದು ಹೌದು ಅಂತ ನನಗೆ ಗೊತ್ತಿಲ್ಲ. ಮಾಧ್ಯಮದವರು ಹೇಳ್ಕೊಟ್ಟು ಹೇಳಿಸಿರ್ಬೇಕು. ಮಾಧ್ಯಮದವ್ರು ಹೇಳ್ಕೊಡಲ್ಲ ಸರ್, ಬೇರೆ ಯಾರು ಹೇಳ್ಕೊಟ್ಬಿಡೋದು ಅವರಿಗೆ ಇರುವಂತಹ. ನಿಮ್ಗೆ ಹೆಂಗ್ ಬಂತು ಮಾಹಿತಿ ಅದು ಗೊತ್ತಿಲ್ವಲ್ಲ, ಅದಕ್ಕೆ ಕೇಳಿ. ಸರ್, ಡಿಸಿಎಂ ಹೇಳಿಕೆಗಳು ಬರ್ತಾ ಇದ್ದಲ್ಲ, ಅವು ಕೂಡ ಹೇಳ್ಕೊಟ್ಟು ಹೇಳ್ತಾರೆ ಹೇಳಿಕೆಗಳು. ನನಗ್ ಗೊತ್ತಿಲ್ಲ ರೀ, ನಾನ್ ಯಾಕ್ರಿ ಅವ್ರನ್ನೆಲ್ಲ ಕೇಳ್ಕೊಳ್ಳಿ. 33 ಜನನು ಡಿಸಿಎಂ ಅಂತ ಘೋಷಣೆ ಮಾಡೋದಕ್ಕೆ ಮುಖ್ಯಮಂತ್ರಿಗಳಿಗೆ ಅಧಿಕಾರ ಇದೆ. 33 or 32? ಸಾಮಾಜಿಕ ಅಸಮಾಧಾನ ನಿವಾರಣೆ ಮಾಡಿ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತನ್ನ ಕೊಡ್ಲಿಕ್ಕೆ, ಜೊತೆಗೆ ಪಕ್ಷವನ್ನ ಸದೃಢಗೊಳಿಸ್ಲಿಕ್ಕೆ ಮಾಡಬಹುದು. ಸಲಹೆ ಕೊಡೋಷ್ಟು ದೊಡ್ಡವನಲ್ಲ, ನಾನು ಮನವಿ ಮಾಡೋದಿಷ್ಟೇ. ಅವಕಾಶ ಕೊಟ್ಟಿದ್ರೆ ಕೆಲಸ ಮಾಡಿ, ಆಗ್ಲಿಲ್ವಾ ಚುನಾವಣೆ ಹೋಗಿ. ಬಿಜೆಪಿಯವರು ಜೆ ಡಿ ಎಸ್ ಅವರು ಅದನ್ನೇ ಕಾಯ್ತಾ ಅವ್ರೆ. ಹೇಳಿಕೆ ಕೊಡ್ತಾ ಇಲ್ಲ ಅಣ್ಣ, ನಾ ನನ್ನ ಮೇಲೆ ತಿರುಗಿಸ್ಬಿಡಿ. ಚುನಾವಣೆಗೆ ಹೋಗಿ ಅಂದ್ರೆ ಸ್ವಲ್ಪ ನೀವೇನು ನನ್ನ ನಿರೀಕ್ಷೆ ಮಾಡಿದಿರಿ, ಏನನ್ನ ನಿರೀಕ್ಷೆ ಮಾಡಿದೆ, ಮಾಧ್ಯಮಗಳು ಏನನ್ನ ನಿರೀಕ್ಷೆ ಮಾಡಿದೆ, ಸರ್ಕಾರದ ಸರ್ಕಾರಕ್ಕೆ ಬಿಟ್ಟಿದ್ದಲ್ಲ, ನೀವ್ ಹೇಳ್ಬೇಕು. ನೀವು 4ನೇ ಸ್ತಂಭ ಅಂತ ಏನ್ ಕರ್ಸ್ಕೋತಾ ಇದ್ದೀರಿ, ನೀವು ಅದನ್ನ ಹೇಳ್ಬೇಕು. ಹೆಚ್ಚಿನ ವಿಡಿಯೋಗಳಿಗೆ
ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.